ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇದು ನೀವು ನೋಡ್ತಾ ಇದ್ದೀರಾ ದೀಪು ಸೋನು ಎಜುಕೇಟ್ ಯೂಟ್ಯೂಬ್ ಚಾನೆಲ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಅಪ್ಲಿಕೇಶನ್ಸ್ ಹಾಕಿರೋರಿಗೆ ಒಂದಿಷ್ಟು ಟೆನ್ಷನ್ ಗಳು ಶುರುವಾಗಿದೆ ಮೇಡಂ ಕಡಿಮೆ ದಿನ ಇದೆ ಹೆಂಗ್ ಓದಬೇಕು ನಾನು ಏಕಂದ್ರೆ ಇತರ ವಿಡಿಯೋಗಳನ್ನು ನೋಡಿದಾಗ ತುಂಬಾ ಲೆಂತಿ ಆಗಿ ಬುಕ್ಸ್ ಗಳನ್ನು ಕೊಡ್ತಿದ್ದೆ ನಾನೇ ಕೊಟ್ಟಿದ್ದೀನಿ ನನ್ನ ವಿಡಿಯೋನ ನನ್ನ ಮಾತ್ರ ಮಾತಾಡ್ತೀನಿ ನಾನು ಹೇಳಿರುವಂತಹದು ತುಂಬಾ ಬುಕ್ಸ್ ಗಳನ್ನು ಹೇಳಿದ್ದೆ ಅಂತ ಅನ್ಕೊಂಡೆ ಏಕಂದ್ರೆ ಅದು ದಿ 100% ಅಟೆಂಪ್ಟ್ ಗೆ ನಾನು ಹೇಳುವಂತದ್ದು ಯಾಕಂದ್ರೆ 100% ಅಲ್ಲಿ ನಾವು ಯಾವ ತರ ಕ್ವೆಶ್ಚನ್ಸ್ ನ ತೆಗಿತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಇರಬೇಕು ಅಂತ ನಾನು ಎಲ್ಲಾ ಪುಸ್ತಕಗಳನ್ನ ಸಂಪೂರ್ಣವಾಗಿ ಹೇಳಿದೆ ಅದು ಆಕ್ಚುಲಿ ಸಂಪೂರ್ಣವಾದಂತ ಪುಸ್ತಕದ ತಯಾರಿ ಆಗಿತ್ತು ಆದ್ರೆ ಇವಾಗ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದೀನಿ ಅಂದ್ರೆ ಕಡಿಮೆ ಅವಕಾಶಗಳು ನನಗಿದೆ ಸೋ ನಾನು ಹೆಂಗ ರೆಡಿ ಆಗಬೇಕು ಒಂದು ಮೂರು ಪುಸ್ತಕಗಳನ್ನ ಹೇಳ್ತೀನಿ ಆ ಮೂರು ಪುಸ್ತಕಗಳನ್ನ ಸರಿಯಾಗಿ ನೀವು ಓದ್ಕೊಂಡ್ರಿ ಅಂತಂದ್ರೆ ಸರಿಯಾಗಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ಕೊಡ್ತಾ ಇರುವಂತ ಪುಸ್ತಕಗಳೇ ಕಡಿಮೆ ಅದರಲ್ಲೂ ನೀವು ಸ್ಕಿಪ್ ಮಾಡೋದು ಒಂದೊಂದು ಮ್ಯಾಟರ್ ನ ಓದೋದು ಒಂದು ಸ್ವಲ್ಪ ಬಿಟ್ಬಿಡೋದು ಸ್ಕಿಪ್ ಮಾಡೋದು ಮಾಡ್ತಾ ಹೋದ್ರೆ ಅದು ನಿಮಗೆ ಲಾಸ್ ಸೋ ಹಾಗಾಗಿ ಹೇಳ್ತಾ ಇರುವಂತದ್ದು ತುಂಬಾ ಚೆನ್ನಾಗಿ ಓದ್ಕೋಬೇಕು ಆ ಮೂರು ಪುಸ್ತಕಗಳನ್ನ ಅಂಡ್ ಇದರಿಂದ ನೀವು ಒಳ್ಳೆ ಅಂಕಗಳನ್ನು ಗಳಿಸಬಹುದು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ 90+ ಸ್ಕೋರ್ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳಿದೆ ಯಾಕಂದ್ರೆ ನಾನು ಕೊಟ್ಟಂತ ಬುಕ್ ಲಿಸ್ಟ್ ಆ ತರ ಇತ್ತು ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಬಲ್ಲೆ ಒಳ್ಳೆ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳಬಲ್ಲೆ 80+ ಅಂತೂ ಮಾಡ್ತೀರಾ ಆದ್ರೆ ಚೆನ್ನಾಗಿ ಓದ್ಕೊಂಡ್ರೆ ಮಾತ್ರ ಅಂಡ್ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಮಾಡುವಂತಹ ಎಲ್ಲ ವಿಡಿಯೋಸ್ ನ ನೋಡ್ಬೋದು ಸ್ನೇಹಿತರೆ ಈಗ CRDRಗೆ ಒಂದು ಅಧಿಸೂಚನೆ ಹೊರಬಿದ್ದು ಆಲ್ರೆಡಿ ಅಪ್ಲಿಕೇಶನ್ಸ್ ಎಲ್ಲ ಶುರುವಾಗಿದೆ ಸೊ ನಿಮ್ಮ ಒಂದು ತಯಾರಿ ಕೂಡ ಶುರುವಾಗಿರುತ್ತೆ ಅದರಲ್ಲಿ ಇದು ನಾನು ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳ್ತೀನಿ ಅಂದ್ರೆ ಲೈಕ್ ಸಿವಿಲ್ ಅಂಡ್ CRDR ಎರಡೂ ಒಂದು ಇಲಾಖೆಗಳಲ್ಲೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಟೋಟಲ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಓದಲೇಬೇಕಾದಂತಹ ಪ್ರಮುಖ ಮೂರು ಪುಸ್ತಕಗಳನ್ನ ಹೇಳ್ತೇನೆ ಇದಂತೂ ಮಸ್ಟ್ ಅಂಡ್ ಶುಡ್ ಆಗಿ ಓದಲೇಬೇಕಪ್ಪ ಅನ್ನುವಂಥವು ಕ್ಲಿಯರ್ ನಾನು ಯಾವಾಗ್ಲೂ ಹೇಳುವಂತಹದ್ದು ಬ್ರಿಡ್ಜ್ ಕೋರ್ಸ್ ತುಂಬಾ ಚೆನ್ನಾಗಿರ್ಲಿ ನೀವು ಅಂದ್ರೆ ಬೇಸಿಕ್ ಇಂದ ತುಂಬಾ ಚೆನ್ನಾಗಿ ಓದ್ಕೊಂಡು ಹೋಗಿ ಅಂದ್ರೆ 6-12 ಸಬ್ಜೆಕ್ಟ್ಸ್ ನ ಓದ್ಕೊಳ್ಳಿ ಅಂತ ಹೇಳ್ತಿದ್ದೆ ಅದರಲ್ಲಿ ವಿಜ್ಞಾನ ಇತಿಹಾಸ ಭೂಗೋಳ ಶಾಸ್ತ್ರ ಹಿಸ್ಟ್ರಿ ಸೈನ್ಸ್ ಜಿಯೋಗ್ರಾಫಿ ಪುಸ್ತಕಗಳನ್ನ ಚೆನ್ನಾಗಿ ಓದ್ಕೊಳ್ಳಿ ಅಂತ ತುಂಬಾ ಬಾರಿ ಹೇಳ್ತಿದ್ದೆ ನಾನು ಎಲ್ಲಿ ತನಕ ಓದ್ಬೇಕು 12ನೇ ತರಗತಿ ತನಕ ಅಂದ್ರೆ ಸೆಕೆಂಡ್ PU ತನಕನು ನೀವು ಈ ಮೂರು ಪುಸ್ತಕಗಳನ್ನ ಓದ್ಕೋಬೇಕಾಗಿರುತ್ತೆ ಮೇಡಮ್ ನನಗೆ ಪುಸ್ತಕಗಳು ಸಿಗ್ತಾ ಇಲ್ಲ ಕಲೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ಫ್ರೆಷರ್ಸ್ ಕೂಡ ಇರ್ತಾರೆ ಈ ಬಾರಿ ಪ್ರಯತ್ನ ಪಡ್ತೀನಿ ನಾನು ಕೂಡ CRDR ಆಗ್ಬೇಕು PC ಆಗ್ಬೇಕು ಅಂತ ಫ್ರೆಷರ್ಸ್ಗೆ ಹೇಳ್ತಾ ಇದ್ದೀನಿ ಕಲೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ ಈಗ ಆಲ್ರೆಡಿ ಬರ್ದಿರೋಂಥವ್ರ ಹತ್ರ ಒಂದು ಸಂಗ್ರಹ ಇರುತ್ತೆ ಪುಸ್ತಕಗಳದ್ದು ಬಟ್ ಈಗ ಫ್ರೆಷರ್ಸ್ ಆಗಿರ್ತಾರಲ್ವಾ ಎಲ್ಲ ಪುಸ್ತಕಗಳನ್ನ ಕಲೆಕ್ಟ್ ಮಾಡೋದು ಹೆಂಗೆ ಆನ್ಲೈನ್ ಇದೆ ಓಕೆ ನಾವು ಆನ್ಲೈನ್ ಅಲ್ಲಿ ತಗೋಬಹುದು PDF ತಗೋಬಹುದು PDF ನ ಪ್ರಿಂಟ್ ಮಾಡ್ಕೋಬೇಕು ಸೊ ಅದ್ ತುಂಬಾ ಕಷ್ಟ ಅನ್ಸುತ್ತೆ ಎಲ್ಲ ಹೇಳೋದು ಸ್ವಲ್ಪ ಬಟ್ ಅದನ್ನ ಮಾಡ್ಕೊಳ್ಳೋ ಅಂತವ್ರಿಗೆ ಕಷ್ಟ ಅನ್ಸ್ಬಿಡುತ್ತೆ ಸೊ ಹಂಗಾಗಿ ಅದಕ್ಕೆ ಇನ್ಸ್ಟೆಡ್ ಆಗಿ ಓದ್ಬೇಕಾಗಿರುವಂತಹ ಒಂದೇ ಪುಸ್ತಕ ನೂತನ GKದಲ್ಲಿ ನಿಮಗೆ ತುಂಬಾ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಇತಿಹಾಸ ಭೌಗೋಳ ಶಾಸ್ತ್ರ ವಿಜ್ಞಾನ ಸಮಾಜ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಸಬ್ಜೆಕ್ಟ್ಗಳನ್ನು ಕೂಡ ಈಸಿಯಾಗಿ ಕೊಟ್ಟಿರ್ತಾರೆ ಸೊ ಹಂಗಾಗಿ ಅದನ್ನ ಇಯರ್ ವೈಸ್ ಪಬ್ಲಿಷ್ ಆಗ್ತಾ ಇರುತ್ತೆ 2020 ಆಗುತ್ತೆ 2021 22 ನೂತನ GK ಇರುತ್ತೆ ಸೊ ಹಂಗಾಗಿ ಇಯರ್ ವೈಸ್ ನ ನೋಡ್ಕೊಳ್ಳಿ ಕ್ಲಿಯರ್ ಇಯರ್ ವೈಸ್ ನ ನೂತನ GK ಪುಸ್ತಕವನ್ನ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅದನ್ನ ನೀವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇದನ್ನ ಓದ್ಬಾರ್ದು ಅಂತ ಹೇಳ್ತಾ ಇಲ್ಲ 6-12 ಓದ್ಲೇಬೇಕು ಬಟ್ ಅದಕ್ಕೆ ಓಕೆಪ್ಪ ಕಡಿಮೆ ಸಮಯ ಇರೋದ್ರಿಂದ ಫಸ್ಟ್ ಇದನ್ನ ಓದ್ಕೊಳ್ಳಿ ಅಲ್ಲಿ ನಾವು ಸಣ್ಣದಾಗಿ ಬರೋದಕ್ಕಿಂತ ಇದನ್ನ ಕಂಪ್ಲೀಟ್ ಆಗಿ ಓದ್ಕೋಬಹುದು ಕ್ಲಿಯರ್ ಇನ್ನ ಇದನ್ ಬಿಟ್ಬಿಟ್ರೆ ಇದನ್ನ ಸೇರಿಸಿ ಚಿಗುರು ಪುಸ್ತಕ ಸೊ ಇದು ಪೊಲೀಸ್ ನೇಮಕಾತಿಗಳಿಗಾಗಿನೇ ಮಾಡಿರುವಂತಹ ಪುಸ್ತಕ ಆಗಿರುತ್ತೆ ಪೊಲೀಸ್ ನೇಮಕಾತಿಯ ಎಲ್ಲಾ ವಿವರಗಳು ಯಾವ ರೀತಿಯಾಗಿ ಓದ್ಬೇಕು ಯಾವ ಒಂದು ವಿಷಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಹಂಗಾಗಿ ನೀವು ಚಿಗುರು ಪುಸ್ತಕವನ್ನ ಓದ್ಕೊಳ್ಳೇಬೇಕಾಗುತ್ತೆ ಮಸ್ಟ್ ಅಂಡ್ ಶುಡ್ ಸೊ ಚಿಗುರು ಆಯ್ತಾ ಅಂಡ್ ಇನ್ನೊಂದು ನಿಮಗೆ ಕ್ವಶನ್ ಬ್ಯಾಂಕ್ ಯಾಕೆ ಕ್ವಶನ್ ಬ್ಯಾಂಕ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಲೇಬೇಕು ಇದ್ರಲ್ಲಿ ಮಾತ್ರ ನಾವು ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಯಾಕಂದ್ರೆ ಓಲ್ಡ್ ಕ್ವಶನ್ಸ್ ಪೇಪರ್ ನ ನೀವು ಎಷ್ಟು ಬಿಡಿಸ್ತಿರೋ
ತಿಳ್ಕೋತಿರೋ ಅದನ್ನ ಕಲಿತಿರೋ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ನಿಮಗೆ. ಎಕ್ಸಾಮ್ ಹಿಂಗಿರುತ್ತಾ, ಈ ತರ ಕ್ವಶನ್ಸ್ನ ಅರೈಸ್ ಮಾಡ್ತಾರಾ, ಯಾವ ದೃಷ್ಟಿಕೋನದಲ್ಲಿ ಯಾವ ಒಂದು ಆಂಗಲ್ ನಲ್ಲಿ ಕ್ವಶನ್ಸ್ನ ಕೇಳುತ್ತಾರೆ ಅಂತ ನಮಗೆ ಗೊತ್ತಾಗುವುದೇ ಕ್ವಶನ್ಸ್ ಪೇಪರ್ನ ಬಿಡಿಸಿದಾಗ, ಕ್ವಶನ್ಸ್ನ ನೋಡಿದಾಗ. ಹಂಗಾಗಿ 10 ವರ್ಷದ ಹಳೆಯ ಪ್ರಶ್ನಾ ಪತ್ರಿಕೆಗಳನ್ನ ಬಿಡಿಸ್ರಿ. ನೀವೇ ಒಂದು ಸೈಡ್ ಒಂದು ಪೇಪರ್ ಇಟ್ಕೊಂಡು, ಕ್ವಶನ್ ಪೇಪರ್ನ ಇಟ್ಕೊಂಡು ಬಿಡಿಸ್ತಾ ಹೋದಾಗ ಗೊತ್ತಾಗುತ್ತೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚು ಹೆಚ್ಚು ಕ್ವಶನ್ಸ್ ಗಳು ಅರೈಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತಿದ್ದೆ. ಇವಾಗ ಏನ್ ಹೇಳ್ತಿದ್ದೀನಿ, ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಮೇಡಮ್, ವಿತ್ ಆನ್ಸರ್ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಸ್ಪರ್ಧಾ ವಿಜೇತ ಕೆ ಎಂ ಸುರೇಶ್ ಸರ್, ಅದಕ್ಕಾಗಿನೇ ಓಲ್ಡ್ ಕ್ವಶನ್ಸ್ ಪೇಪರ್ ಎಲ್ಲವನ್ನು ಕಲೆಕ್ಟ್ ಆಗಿರುವಂತ ಒಂದು ಕ್ವಶನ್ ಬ್ಯಾಂಕ್ ಇದೆ. ಆ ಕ್ವಶನ್ ಬ್ಯಾಂಕ್ ಅನ್ನ ತಗೊಳ್ಳಿ ಸ್ಪರ್ಧಾ ವಿಜೇತರವ್ರದ್ದು. 2002-2019-20 ತನಕ ಯಾವೆಲ್ಲ ಎಕ್ಸಾಮ್ ನಡೆದಿದೆ, ವೈರ್ಲೆಸ್ ಆಗಿರ್ಬೋದು, ಸಿ ಆರ್ ಡಿ ಆರ್, ಪಿ ಎಸ್ ಐ, ಎಲ್ಲಾ ನೇಮಕಾತಿಯ ಪಿ ಸಿ ಕಾನ್ಸ್ಟೇಬಲ್ ನ ಪ್ರಶ್ನಾ ಪತ್ರಿಕೆಗಳು ಉತ್ತರ ಸಹಿತ ಇರುತ್ತೆ. ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ತರ ಬಂದಿದೆಯಾ ಕ್ವಶನ್ಸ್ ಅಂತ, ಸೊ ಒಂದೇ ಪುಸ್ತಕದಲ್ಲಿ ನೀವು ಇಡೀ ಕ್ವಶನ್ಸ್ ಪೇಪರ್ನ ಕಲಿಬಹುದು. ಯಾವ ಕಾರಣಕ್ಕೂ ಮಿಸ್ ಮಾಡದೇನೆ ಈ ಕ್ವಶನ್ ಬ್ಯಾಂಕ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ, ಸರಿನಾ? ಸೊ ಓಲ್ಡ್ ಕ್ವಶನ್ ಪೇಪರ್ಗೆ ಮಾತ್ರ ಇನ್ಸ್ಟೆಂಟ್ ಹೇಳೋದೇ ಇಲ್ಲ ನಾವು. ಸೊ ಇವೆಲ್ಲ ಹೆಂಗಪ್ಪ ಅಂತಂದ್ರೆ, ಕಡಿಮೆ ಸಮಯದಲ್ಲಿ ಇದ್ದೀನಿ ನಾನು ಒಂದು ಲೆವೆಲ್ ಅಲ್ಲಿ ಓದ್ಬೇಕು ಅನ್ನೋರಿಗೆ ಈ ಮೂರು ಪುಸ್ತಕಗಳಾಗಿರುತ್ತೆ. ನೂತನ ಜಿ ಕೆ, ಚಿಗುರು ಪುಸ್ತಕ ಅಂಡ್ ಸ್ಪರ್ಧಾ ವಿಜೇತರವರ ಕ್ವಶನ್ ಬ್ಯಾಂಕ್. ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಪಿ ಸಿಗೆ ಅಪ್ಲಿಕೇಶನ್ಸ್ ಹಾಕಿದ್ದೀರಾ ಅಂದ ತಕ್ಷಣ ನೀವು ಓದಲೇಬೇಕಾಗಿರುವಂತಹ ಪ್ರಮುಖ ಪುಸ್ತಕಗಳಾಗಿರುತ್ತೆ. ಸರಿ ಮೇಡಮ್, ಈಗ ನಾನು ಓದಿದೆ, ಬಟ್ ಯಾವ ತರ ರಿವಿಷನ್ಗೂ ಕೂಡ ಟೈಮ್ ಹಾಕ್ಬೇಕು, 100% ರಿವಿಷನ್ಗೂ ಟೈಮ್ ಹಾಕ್ಲೇಬೇಕು. ರಿವಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಏನೇನು ಓದಿದ್ದೀರೋ ಅದನ್ನ ಪ್ರೆಸೆಂಟ್ ಮಾಡುವಂತಹದ್ದೇ ರಿವಿಷನ್ ಆಗಿರುತ್ತೆ. ಕ್ಲಿಯರ್? ಹಂಗಾಗಿ ನೀವು ಏನೇನು ಓದ್ಕೊಂಡಿರ್ತೀರ, ಇನ್ನ 20 ದಿನ ಎಕ್ಸಾಮ್ಗೆ ಇದೆ ಅನ್ನುವಾಗ ರಿವಿಷನ್ ಶುರು ಮಾಡಿ. ರಿವಿಷನ್ಗೆ ಹೆಚ್ಚು ಒತ್ತನ್ನ ಕೊಡ್ರಿ. ನೀವಿನ್ನು ಓದ್ತಾನೆ ಇರ್ಬೇಡ್ರಿ. ಇನ್ 20 ದಿನ ಇದೆ ಅಂದಾಗ ನಿಮ್ಮ ಓದುವಂತಹದ್ದು ಬಂದಾಗ್ಬೇಕು, ಎಲ್ಲ ಪುಸ್ತಕಗಳು ಬಂದಾಗ್ಬೇಕು, ರಿವಿಷನ್ ಅನ್ನ ಶುರು ಮಾಡ್ಬೇಕು. ಕ್ವಶನ್ಸ್ ನ ಹೇಳ್ಕೊಳ್ಳಿ, ಆ ಒಂದು ಟಾಪಿಕ್ ಬಗ್ಗೆ ಏನೇನು ನೀವು ಮಾಹಿತಿಯನ್ನ ಕಲ್ತಿದ್ದೀರಾ, ಕ್ವಶನ್ಸ್ ನ ಬಿಡಿಸ್ತಾ ಹೋಗಿ. ದಿನಕ್ಕೆ 2-2 ಕ್ವಶನ್ಸ್ ಪೇಪರ್ನ ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ನಂತರದಲ್ಲಿ ಪ್ರಚಲಿತ ಘಟನೆಗಳನ್ನ ಹಂಗೆ ತಗೊಳ್ರಿ. ಎಲ್ಲೆಲ್ಲಿರುತ್ತೋ ಈಗ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ, ಇಷ್ಟು ಗ್ರೂಪ್ಗಳಿರುತ್ತೆ ಅಲ್ಲಿ ತಗೊಳ್ಳಿ. ಆ್ಯಂಡ್ ಜಿ ಕೆ ಕ್ವಿಜ್ಗಳನ್ನ ಅಟೆಂಡ್ ಮಾಡ್ರಿ. ಒಂದು 10-20 ಮಿನಿಟ್ಸ್ ಇರುತ್ತೆ ಫ್ರೀ ಆಗಿರುವಂತಹ ಟೈಮಲ್ಲಿ. ಅಂದ್ರೆ ನಿಮ್ಗೆ ಕಂಟಿನ್ಯೂ ಓದ್ರಿ ಅಂತ ನಾನು ಹೇಳುದಿಲ್ಲ, ಅವಾಗವಾಗ ಗ್ಯಾಪ್ ತಗೋಬೇಕಾಗಿರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಒಂದಿಷ್ಟು ಏನಂತೀವಿ ನಾವು ಆಟದ ಜೊತೆ ಪಾಠ ಅನ್ನೋ ತರ ನೀವು ಕ್ವಿಜ್ಗಳನ್ನ ಬಿಡಿಸೋದು. ಯಾಕಂದ್ರೆ ಈಗ ಅದಕ್ಕಾಗಿ ನಾವು ಯಾವ ಪುಸ್ತಕಗಳನ್ನ ಹೇಳ್ತಾ ಇಲ್ಲ, ಓದ್ಬಹುದು. ಕಂಪ್ಯೂಟರ್ಗೆ ಯಾವುದು ಗುರುರಾಜ್ ಸರ್ ಅವ್ರದ್ದು ಓದ್ಬಹುದು, ಅಂಡ್ ವಿಲೇನಿಯಂರವ್ರದ್ದು ಪುಸ್ತಕ ಇದೆ. ಸೊ ಎಲ್ಲವನ್ನು ಕೊಟ್ರೆ ಇಡೀ ದೊಡ್ಡ ಲಿಸ್ಟ್ ಆಗ್ಬಿಡುತ್ತೆ ಸರ್. ನಾನಿವಾಗ 3 ಪುಸ್ತಕದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸ್ನೇಹಿತರೆ, ನೀವು ಕರೆಕ್ಟ್ ಆಗಿ 3 ಪುಸ್ತಕಗಳನ್ನ ಓದ್ಕೊಳ್ಳಿ. ಸಮಯ ಸಿಕ್ತು ಅಂತಂದ್ರೆ ಪ್ರಚಲಿತ ಘಟನೆಗಳಿಗೆ ನೀವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಸ್ ನ ಓದ್ರಿ. 6th to 12th ಕ್ವಶನ್ಸ್ ಏನು ಹಿಸ್ಟ್ರಿ, ವಿಜ್ಞಾನ, ಭೂಗೋಳಶಾಸ್ತ್ರ ಅವನ್ನ ಓದ್ಕೊಳ್ಳಿ ಟೈಮ್ ಸಿಕ್ತು ಅಂದ್ರೆ. ಇವನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಟೈಮ್ ಇದೆ ನಿನ್ಗಿನೋ ಇದೆ ಅಂದ್ರೆ ಅದನ್ನ ಓದ್ಕೊಳ್ಳಿ. ಇಲ್ಲ ಮೇಡಮ್, ನನಗೆ ಕರೆಕ್ಟ್ ಆಗಿ ಬ್ರಿಡ್ಜ್ ಇಂದನೇ ಬೇಕು, ನನಗೆ ಇದನ್ನೆಲ್ಲ ಓದಕ್ ಆಗಲ್ಲ ಮಿಡಲ್ ಇಂದ ಅನ್ನೋರಿಗೆ 6th to 12th ಸೈನ್ಸ್ ಅಂಡ್ ಹಿಸ್ಟ್ರಿ, ಜಿಯೋಗ್ರಫಿ ಪುಸ್ತಕ. ಅಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಏನೇನು ಹೇಳಿದ್ದೆ, ನೂತನ ಜಿ ಕೆ ಅಂಡ್ ಸ್ಪರ್ಧಾ ವಿಜೇತ ಕ್ವಶನ್ ಬ್ಯಾಂಕ್, ಚಿಗುರು ಪುಸ್ತಕ. ಟೋಟಲ್ ಆಗಿ ಎಷ್ಟಾಯ್ತು? 5 ಆಯ್ತು. ಇಷ್ಟನ್ನ ನೋಡ್ಕೊಳ್ತಾ ಹೋಗಿ. ಹಂಗಾದ್ರೆ ಸ್ನೇಹಿತರೆ ನೋಡಿ, ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹದ್ದು. ಓದಿರ್ತೀರಾ, ಓದಿದ್ಮೇಲೆ ಅದನ್ನ ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ, ಕ್ವಶನ್ ಪೇಪರ್ನ ಹೆಂಗ್ ಬಿಡಿಸಿ ಒಳ್ಳೆ ಅಂಕಗಳನ್ನ ಗಳಿಸ್ತೀರಾ, ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವೇನು ಹೇಳ್ಬೋದು, ಹೇಳಿದ್ದನ್ನ ಮಾಡೋರಿಗೆ ತುಂಬಾ ಕಷ್ಟ, ನನಗೂ ಕೂಡ ಗೊತ್ತಾಗುತ್ತೆ. ಹಂಗಾಗಿ ನಿಮ್ಗೆ ತುಂಬಾ ಸ್ಟ್ರೆಸ್ ಹಾಕೋದಿಲ್ಲ, ನಾನು ಕೂಲಾಗಿ ಓದಿ, ಕಾಮ್ ಆಗಿ ಓದಿ, ಅರ್ಥವನ್ನ ಮಾಡ್ಕೊಳ್ರಿ. ಒಂದೊಂದು ಟಾಪಿಕ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಅವಾಗ ನಿಮ್ಗೆ ಹೆಂಗೆ ಬರಿಬೇಕು, ಓದ್ಬೇಕು, ಅದನ್ನ ರಿವಿಷನ್ ಮಾಡ್ಬೇಕಾದ್ರೆ ಮತ್ತೆ ಓದ್ಲಿಕ್ಕೆ ಟೈಮ್ ಹಾಕ್ಬಿಡ್ರಿ ರಿವಿಷನ್ ಮಾಡ್ಬೇಕಾದ್ರೆ. ಸೊ ಓದ್ಬೇಕಾದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ರಿವಿಷನ್ ಅಲ್ಲಿ ಈಸಿ ಆಗುತ್ತೆ ನಿಮಗೆ. ಕ್ಲಿಯರ್? ಅಂಡ್ ಕ್ವಶನ್ ಪೇಪರ್ನ ಕೊಟ್ಟಾಗ ಕ್ವಶನ್ ಏನು ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ
ಏನು ಟೆನ್ಷನ್ ಆಗಬೇಡಿ, ಗಾಬರಿ ಆಗಬೇಡಿ, ಈಸಿಯಾಗಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಂತ ಹೋಗಿ. ಸ್ನೇಹಿತರೆ ಇಷ್ಟನ್ನ ಹೇಳ್ತೀನಿ. ಆ್ಯಂಡ್ ನಿಮ್ಮ ತಯಾರಿ ಚೆನ್ನಾಗಿರಲಿ, ಯಾವ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಕನಸು ಪಿ ಸಿ ಆಗಬೇಕು, ಆಗಿ ಅಷ್ಟೇ ಕನಸು ಕಾಣಿ. ನೀವು ಮಲಗಿದ್ರೂ ಕೂಡ ಪಿ ಸಿ ಆಗಿದ್ದೀರಾ, ನಿಮ್ಮ ನೇಮ್ ಏನಾಗಿರುತ್ತೆ ಆ ನೇಮ್ ಮುಂದ್ಗಡೆ ಪಿ ಸಿ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಯಾಕಂದ್ರೆ ಕನಸು ಕಾಣೋದಲ್ಲ, ಅದನ್ನು ನನಸು ಮಾಡ್ಕೋಬೇಕು. ಆವಾಗಲೇ ನಿಮ್ಮ ಕನಸಿಗೊಂದು ರೆಸ್ಪೆಕ್ಟ್ ಅನ್ನ ಕೊಟ್ಟಂಗಾಗುತ್ತೆ. ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.